ಈಗ ಒಂದ್ ಸಣ್ಣ ಒಂದು ಗೋಲ್ ನಿಮ್ಗೆ ಎಲ್ಲ ಇದೇನಾ? ಈಗ ಸ್ಟ್ಯಾಂಡಿಂಗ್ ಅವೇಶನ್ ನೆನಪಿದಾನ? ಸ್ಟ್ಯಾಂಡಿಂಗ್ ಅವೇಶನ್ ಯಾರಿಗೆ ನೆನಪಿರುತ್ತೋ ಅವ್ರ ಜೀವನದಲ್ಲಿ ಗುರಿ ಸಾಧ್ಯ ಸಾಧಿಸ್ತೀರಾ? ಅದನ್ನ ನೆನ್ಪಿಟ್ಕೊಳ್ರಿ. ನಾನು ಮತ್ತೆ ಹೇಳ್ತೀನಿ, ಮನೆಗೆ ಹೋಗಿ ಕಣ್ಮುಚ್ಚಿರಿ. ನೀವೇನ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಜೋರ ಚಪ್ಪಾಳೆ ಎಲ್ಲ ಎದ್ದಿಂತು ಗೌರವ ಕೊಡ್ತಾರೋ ಅದು ನೀವು ನೆನ್ಸ್ಕೊಳ್ಳಿ. ನೆನ್ಸ್ಕೊಂಡು ಹೋಗಿ ಫಸ್ಟ್ ಮನೇಲಿ ಬರೀರಿ. ಇನ್ನೂ ನಿಮಗೆ ಟೈಮ್ ಇದೆ ಅಂದ್ರೆ ಬರ್ದು ದಿನ ಬೆಳಗ್ಗೆ ಎದ್ದು ಕಣ್ಣೆದ್ರೆ ಕಾಣಬೇಕು. ನಾನು ಏನ್ ಮಾಡ್ತೀನಿ ಗೊತ್ತಾ? ನೀವು ಬಿಲಿ ಮಾಡ್ತಿರಲ್ಲೋ ನನ್ನ ವಾಲ್ ಪೇಪರ್ ಇದೆ ಅಲ್ಲ, ಅದು ಬೆಂಕಿ ಇದೆ. ಸ್ವಲ್ಪ ನನಗೆ ಕೇಳಿದ್ರೆ ಏನ್ ಸರ್ ಬೆಂಕಿ ಇಟ್ಕೊಂಡಿರಲ್ಲ ಅಂದ್ರೆ, ನಾನು ಸಾಯೋ ತನಕ ಬೆಂಕಿ ತರ ಉರಿಬೇಕು ಆರಬಾರ್ದು ಅಂತ ನನ್ನ ಆಸೆ. ಬೆಂಕಿ ತರ ಉರಿತಾನೆ ಇರ್ಬೇಕು ಅಂದ್ರೆ ಟ್ರೈನಿಂಗ್ ಮಾಡ್ತಾನೆ ಇರ್ಬೇಕು. ಬೆಂಕಿ ಯಾವಾಗುತ್ತೆ? ಯಾರಾದ್ರೂ ನೀರು ಚೆಲ್ಲಿದ್ರೆ, ನೀರು ಚೆಲ್ಲಕ್ಕೆ ನಾನು ಬಿಟ್ರೆ ಅವ್ರು. ಅದಕ್ಕಾಗಿನಿ ಗುರಿ ನಾ ಕಣ್ಣೆದುರಿಗಿರ್ಬೇಕು, ದಿನ ನೋಡಿದಂಗೆಲ್ಲ ನಾನು ಆಗ್ಬೇಕು ಅನ್ನೋ ಫೀಲಿಂಗ್ ಬರ್ಬೇಕು. ಅದಾದ್ಮೇಲೆ ನನ್ನ ಮಗಳು ಫೋಟೋ ಇದೆ. ಯಾಕೆ ಗೊತ್ತಾ? ಆ ಬೆಂಕಿ ತರ ನನ್ನ ಮಗಳನ್ನ ಕೂಡ ಮಾಡಬೇಕು ಅಂತ. ಸೊ ನಿಮಗೆ ಈ ಗುರಿ ಇರಬೇಕು ಅಂದ್ರೆ ಫಸ್ಟ್ ನೀವು ಬರ್ಕೊಡಿ. ಎಷ್ಟು ಸಾಧ್ಯ ನಿಮಗೆ ಇನ್ನೂ ಟೈಮ್ ಸಿಗುತ್ತಾ? ನೀವು ಫಸ್ಟ್ ಪೇಜ್ ಓಪನ್ ಮಾಡ್ತಾರೆ ಅದೇ ಕಾಣಬೇಕು ನಿನಗೆ. ಎಲ್ಲೋದ್ರೂ ನಿಮ್ಗೆ ಮನೆಗೆ ಅದೇ ಇರಬೇಕು. ಅವಾಗ ನಿನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲ್ಲ. ಯಾರಾದ್ರೂ ಬಾಳೆ ಹೋಗಲ್ಲ ಅಲ್ಲಿ ಎಲ್ಲಿಗೆ ಹೋಗಲ್ಲಪ್ಪ ಅಂದ್ರೆ ಸುಂದರಲ್ಲೇ ಅಪ್ಪ ಗುರಿ ಅಲ್ಲಿ ಎದುರಿಗೆ ಇದೆ, ಅದನ್ನು ಮತ್ತೆ ನಾನು ಸಾಧಿಸ್ಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅದ್ರ ನಾನೇ ಗುರಿನ ಫಸ್ಟ್ ಏನು ಮಾಡ್ತೀನಿ ನೀವು ಬರೆದಿಟ್ಕೋಬೇಕು.